ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ. ಫ್ರೆಂಡ್ಸ್, ಹೊಸದಾಗಿ ಯಾರೋ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಸೊ ಅವ್ರಿಗೆ ಒಂದು ಸಣ್ಣ ಕ್ಯೂ ಮಾತು. ಸೊ ನಿಮ್ಮ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಸೊ ಅದನ್ನ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ ಮೇಲೆ ಒಂದು ಬೆಲ್ ಐಕಾನ್ ಬರುತ್ತೆ, ಸೊ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ಹೋಗ್ತಾ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೂವರಿಗೆ, ಅದರಲ್ಲೂ ಇಬ್ಬರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಫ್ರೆಂಡ್ಸು, ಸೊ ಅವರಿಗೆ ಸಾರಿ ಕೇಳಬೇಕು ಮೇನಾಗಿ. ಹಾಗೆ ಇನ್ನೊಬ್ಬ ನಮ್ಮ ಫ್ರೆಂಡು, ಸಾರಿ ಗಾಳಿ ಭಾಳ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇದಕ್ಕೆ ಇಂಟರ್ನಲ್ ಮೈಕ್ ಇಲ್ಲ, ಅವ್ರ ಇಂಟರ್ನಲ್ ಮೈಕ್ ಇಲ್ಲ, ಎಕ್ಸ್ಟರ್ನಲ್ ಮೈಕ್ ಇಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಟೋಟಲಾಗಿ ಇವತ್ತು ಮೂರು ಜನಕ್ಕೆ ಸಾರಿ ಕೇಳಬೇಕು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ. ಫಸ್ಟ್ನೇದಾಗಿ ರಾಣೆಬೆನ್ನೂರಿಂದ ಒಬ್ಬ ಸಬ್ಸ್ಕ್ರೈಬರ್ ನಮ್ಮ ಫ್ರೆಂಡು, ಅವ್ರ ಹೆಸರು ಮರ್ತೋಗ್ಬಿಟ್ಟಿದೆ, ಸಾರಿ. ಸೊ RS100ಗೆ ಪಾರ್ಟ್ಸ್ ಬೇಕಾಗಿತ್ತು, ಸ್ವಲ್ಪ ಇನ್ಫಾರ್ಮೇಷನ್ ಇದ್ದರೆ ಕೊಡಿ ಅಂತ ಹೇಳಿದರು. ಸೊ ಆಲ್ರೆಡಿ ಇಲ್ಲಿ ಒಂದು 20 ಡೇಸ್ ಆಯಿತು, ಸೊ ಅವ್ರ ಕೆಲಸ ಒಂದು ಮಾಡೋಕ್ಕಾಗಲಿಲ್ಲ. ಹಾಗೆ ಇನ್ನೊಬ್ಬರು ಅಭಿಷೇಕ್ ಅಂತ, ಕನ್ನಡ ಗುರು ಅಂತ, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವ್ರ ಹತ್ರನೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀವಿ, ಮಿನಿಮಮ್ ಒಂದು 20-30 ಮೆಸೇಜ್ ಮಾಡಿದ್ದೀವಿ, 20-30 ಮೆಸೇಜ್ ಮಾಡಿದ್ದೀವಿ. ಸೊ ಅವರಿಗೂ ಫೋನ್ ಮಾಡ್ದೇನೆ ಅಂತ ಹೇಳಿದ್ದೆ, ಸೊ ಅವರಿಗೂ ಫೋನ್ ಮಾಡೋಕ್ಕಾಗಲಿಲ್ಲ. ಇನ್ನೊಬ್ಬ ನಮ್ಮ ದೋಸ್ತೆ ಮಲ್ಲ ಅಂತೇಳಿ, ಸಾರಿ ಬ್ರೋ, ಲಾಸ್ಟ್ ಟೈಮ್ ಫೋನ್ ಮಾಡಿದ್ದೆ, ಸ್ವಲ್ಪ ಅಪ್ಸೆಟ್ ಆಗಿತ್ತು ಮೈಂಡ್, ಹಾಗಾಗಿ ರಿಸೀವ್ ಮಾಡಲಿಲ್ಲ. ಅದನ್ನು ಬಿಟ್ಟರೆ ಇವರಿಬ್ಬರು ಅಭಿಷೇಕ್ ಅಂತ ಹೇಳಿದ್ನಲ್ಲ ಯೂಟ್ಯೂಬರ್, ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ, ಅವತ್ತು ಸಾಯಂಕಾಲ 6 ಗಂಟೆಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅವತ್ತು ಅಮ್ಮಗೆ ಸ್ವಲ್ಪ ಹುಷಾರಿದ್ದಂಗೆ ಆಗಿದ್ದಿಲ್ಲ, ಅಲ್ಲಿ ಕರ್ಕೊಂಡು ಹೋದೆ. ಸೊ ಅಲ್ಲೇ ಭಾಳ ಲೇಟ್ ಆಗ್ಬಿಡ್ತು, ಹಾಗಾಗಿ ಅವ್ರಿಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಮಾಡೋಣ, ನಾಳೆ ಮಾಡೋಣ, ನಾಳೆ ಮಾಡೋಣ ಅಂತೇಳಿ ಅಮ್ಮರದೇ ಒಂದು ವಾರ ಆಯಿತು ಅವ್ರಿಗೆ ಹಾಸ್ಪಿಟ್ಲು ಸ್ವಲ್ಪ ತೋರಿಸೋದು. ಸೊ ಹಾಗಾಗಿ ಸಾರಿ ಬ್ರದರ್, ಸೊ ಸಾರಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ನಮ್ಮ ದಾವಣಗೆರೆ ವಿಚಾರ. ಏನಪ್ಪ ಅಂದರೆ ಇದೇ ಮಂಗಳವಾರ ಮತ್ತು ಬುಧವಾರ 3 ಮತ್ತು 4 ತಾರೀಕು ದಾವಣಗೆರೆ ದುರ್ಗಮ್ಮನ ಜಾತ್ರೆ ಇದೆ. ಸೊ ಹಾಗಾಗಿ ಅದರ ಪ್ರಯುಕ್ತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಅದರ ಪ್ರಿಪ್ರೇಷನ್ ಯಾವ ಥರ ನಡೀತಾ ಇದೆ ಅಂತ ನೋಡ್ಕೊಂಬರೋಣ. ಅದಾದಮೇಲೆ 3 ಮತ್ತು 4 ದಿನಕ್ಕೆ ಹೋಗಿ ವಿಡಿಯೋ ಕವರ್ ಮಾಡ್ತೀನಿ. ಸೊ ಇದು ಜಸ್ಟ್ ವಾಕ್ ಅರೌಂಡ್ ಅಷ್ಟೇ, ಇದು ಯಾವ ಥರ ನಡೀತಾ ಇದೆ ಅಂತೇಳಿ ನೋಡ್ಕೊಂಬರೋಣ ಅಂತೇಳಿ. ಫ್ರೆಂಡ್ಸ್, ಎಲ್ಲರಿಗೂ ಹಾರ್ಡ್ಲಿ ವೆಲ್ಕಮ್. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಬನ್ನಿ. ಹಾಗೆ ಇನ್ನೊಂದು ಮಾತು, ನಾನ್ ವೆಜ್ ಅಲ್ಲ, ನಾನು ವೆಜ್ಜು, ನಾನು ಮೊಟ್ಟೆ ಅಷ್ಟೇ. ಫ್ರೆಂಡ್ಸ್, ಇದು ನಮ್ಮ ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ದ್ವಾರಬಾಗಿಲು. ಫ್ರೆಂಡ್ಸ್, ಇದು ನಮ್ಮ ದಾವಣಗೆರೆ ದುರ್ಗಮ್ಮನ ದೇವಸ್ಥಾನ ದ್ವಾರಬಾಗಿಲು. ನನ್ನ ಒಂಟಿ ಸಲಗ ಇಲ್ಲಿದೆ. ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ವಿಡಿಯೋ ಮಾಡಿದ್ದೆ ಇದರಲ್ಲಿ. ಸೊ ಅವಾಗಿನ ನನ್ನ ಹತ್ರ ನಮ್ಮ ಡಾರ್ಲಿಂಗ್ ಇದ್ದಿಲ್ಲ, RM5 ಇದ್ದಿಲ್ಲ. ಸೊ ಹೇಳ್ಬೇಕನ್ನಿಸ್ತು. ಸೊ ಬನ್ನಿ, ದೇವಸ್ಥಾನ ಹತ್ರ ಹೋಗೋಣ. ಫ್ರೆಂಡ್ಸ್, ದ್ವಾರಬಾಗಿಲು ಎಂಟ್ರ್ ಆಗ್ತಾ ಇದ್ದಂಗೆ ನಿಮಗೆ ಫಸ್ಟ್ ಸಿಗೋದು ರೈಲ್ವೆ ಗೇಟು. ಫ್ರೆಂಡ್ಸ್, ಹಾಗೆ ರೈಲ್ವೆ ಗೇಟಿಂದ ಮುಂದೆ ಬಂದರೆ ಮಾನಾಳ ಪಾಕೆ ದಾವಣಗೆರೆ ಶ್ರೀ ರಾಜವೀರ ಮದಕರ ನಾಯಕ ಅವ್ರ ಹತ್ರ ಸಿಗುತ್ತೆ. ಸೊ ಇಲ್ಲಿಂದ ರೈಟ್ ಸೈಡ್ ಹೋಗ್ಬೇಕು. ಬನ್ನಿ, ನಾನು ಹಿರಿಯರ ಮದಕರಿ ನಾಯಕ ಅವ್ರ ಹತ್ರ ಇಲ್ಲಿಂದ ಸ್ವಲ್ಪ ರೈಟ್ ತಗೊಂಡು ಲೆಫ್ಟಿಗೆ ಹೋಗ್ಬೇಕು. ಇಲ್ಲಿ ಸೈಡ್ ದೇವಸ್ಥಾನ ಹೋಗುತ್ತೆ, ಈ ರೋಡು ಮುಂದೆ ಹೋಗಿ ಸ್ವಲ್ಪ ರೈಟ್ ಇದೆ. ತಯಾರಿ ಎಲ್ಲ ನಡೀತಾ ಇದೆ, ಎಲ್ಲ ಲೈಟಿಂಗ್ಸ್ ನೋಡ್ತಾ ಇದ್ದಾರೆ. ಬನ್ನಿ, ದೇವಸ್ಥಾನ ಹತ್ರ ಹೋಗೋಣ. ರೈಟ್ ಹೋಗಿ ಮುಂದೆ ಒಂದು ಹತ್ರ ರೈಟ್ ತೊಗೋಬೇಕು. ಈ ಲೇಡೀಸ್ ಟೈಲರ್ ಅಂತ ಹೇಳಿ ಇಲ್ಲಿಂದ ರೈಟ್ ತೊಗೋಬೇಕು. ಇದೇ ನಮ್ಮ ಮನೆಯ ದೊಡ್ಡಮ್ಮನ ದೇವಸ್ಥಾನ ವೀರ ಮದಕರಿ. ಇದು ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೆ ಪೆಂಡಾಲ್. ನಡೀತಾ ಇದೆ, ಇನ್ನ ಹಬ್ಬ 3 ಮತ್ತು 4 ಇರೋದ್ರಿಂದ ಕೆಲಸ ನಡೀತಾ ಇದೆ. ಎರಡು ಆನೆ ಇದಾವೆ. ಸೂಪರ್. ದೇವಸ್ಥಾನ ಆಪೋಸಿಟ್ ಇರೋದು ಪೆಂಡಲ್ ಇದು. ಸೊ ಇಲ್ಲಿ ಹೂವು ಹಣ್ಣು ಸಿಗುತ್ತೆ, ಇಲ್ಲಿ ದೇವಸ್ಥಾನ ಇದೆ. ಬನ್ನಿ, ಇಂಟೀರಿಯರ್ ನೋಡ್ಕೊಂಬರೋಣ. ಸೂಪರ್ ಆಗಿದೆ ಫ್ರೆಂಡ್ಸಿನ ಕೆಲಸ ನಡೀತಾ ಇದೆ ಹಂಪ ಇರೋದು. ವಾರಪಾಲ
ಲಾಕರ್ ಇದೆ ಎಂಟ್ರೆನ್ಸ್. ಫ್ರೆಂಡ್ಸ್ ತಯಾರಿ ನೋಡಿ, ಎಲ್ಲ ಕೆಲಸ ಬರದಿಂದ ನಡೀತಾ ಇದೆ. ಇರೋದಿಂದ ಒಂದೇ ವಾರ, ಸೊ ಹಾಗಾಗಿ ಎಲ್ಲ ನಡೀತಾ ಇದೆ. ಇದೇ ನಮ್ಮ ದಾವಣಗೆರೆ ದುರ್ಗಮ್ಮ ದೇವಿ ದೇವಸ್ಥಾನದ ಎಂಟ್ರೆನ್ಸ್, ಕರಣಿ ಸು ಜಗದಂಬ ಶ್ರೀ ದುರ್ಗಾಂಬ ಅಂತ. ಫ್ರೆಂಡ್ಸ್, ಇದೇ 3/4 ತಾರೀಕಿದೆ ದುರ್ಗಮ್ಮ ದೇವಸ್ಥಾನ ಜಾತ್ರೆ. ಇಲ್ಲ ಸರೌಂಡಿಂಗ್ ಇದು, ಸೊ ಎಂಟ್ರೆನ್ಸು ಎಕ್ಸಿಟ್. ಫ್ರೆಂಡ್ಸ್, ಟೋಟಲಾಗಿ 2 ಎಂಟ್ರೆನ್ಸ್ ಇದೆ. ಆ ಸೈಡ್ ಒಂದು ಸೈಡ್ ಬಂದಲ್ಲ, ಅದು ಒಂದು ಹಾಗೆ ಈ ಕಡೆಯೂ ಒಂದು ಎಂಟ್ರೆನ್ಸ್ ಇದೆ. ದಾವಣಗೆರೆ ದುರ್ಗಮ್ಮನ ಜಾತ್ರೆಗೆ 2 ಕಡೆ ಎಂಟ್ರೆನ್ಸ್. ಇದು ಸೆಕೆಂಡ್ ಒನ್, ಅದು ಫಸ್ಟ್ ಒನ್. ಸೆಕೆಂಡ್ ಎಂಟ್ರೆನ್ಸ್ ಬಿ ಎಸ್ ಚಂದ್ರಸಪ್ಪ ಅಂಡ್ಸನ್ಸ್ ಅಂಗಡಿಯಿಂದ ಬರುತ್ತೆ ಈ ರೋಡ್. ಈ ಥರ ಇದನ್ನು ಹೊಸ್ತಾ ಮಾಡಿದ್ದಾರೆ. ಇದು ಎರಡರಿಂದ ಕಡೆಯಿಂದ ಆ ಕಡೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸೂಪರ್. ನಾನು ಭಾಳ ದಿನಕ್ಕೆ ಬಂದಿದ್ದಿಲ್ಲ, ಇವತ್ತೇ ಬಂದಿರೋದು. ಚೆನ್ನಾಗಿದೆ. ಫ್ರೆಂಡ್ಸ್, ಇದು ಎಕ್ಸಿಟು. ಸೊ ಒಳಗಡೆ ಬಂದರೆ ದೇವ ದರ್ಶನ ಇಲ್ಲ ಆಗುತ್ತೆ. ಸೊ ಈ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟ್ರೆನ್ಸ್ಗೆ. ಸರ್ ಈ ಥರ ಎಲ್ಲ ಬ್ಯಾರಿಕೇಡ್ ಹಾಕಿ ಚೆನ್ನಾಗಿದೆ. ಲೈಟಿಂಗ್ಸ್ ತಯಾರಿ ನಡೀತಾ ಇದೆ. ಫ್ರೆಂಡ್ಸ್, ಆ್ಯಕ್ಚುಲಿ ದಾವಣಗೆರೆ ದುರ್ಗಮ್ಮನ ಜಾತ್ರೆನ ಜಾಸ್ತಿ ಮಾಡೋದು ಈ ಕಡೆನೆ, ಯಾಕಂದರೆ ದಾವಣಗೆರೆನ 2 ಡಿವೈಡ್ ಮಾಡಿದ್ದಾರೆ, ಒಂದು ಹಳೆ ದಾವಣಗೆರೆ ಒಂದು ಹೊಸ ದಾವಣಗೆರೆ ಅಂತೇಳಿ. ಸೊ ನಾವಿರೋದು ಹೊಸ ದಾವಣಗೆರೆ, ಈ ಕಡೆ ಇದನ್ನು ಹಳೆ ದಾವಣಗೆರೆ ಅಂತ ಕರೀತಾರೆ. ಸೊ ಎಲ್ಲ ನಡೀತಾ ಇದೆ ಕೆಲಸ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊಸ ದಾವಣಗೆರೆಯಲ್ಲಿ ಯಾರೂ ಮಾಡೋಲ್ಲ, ಯಾಕಂದರೆ ಆ ಕಡೆ ನಾನ್ ವೆಜ್ ತಿಂತಾರೆ ಬಟ್ ಕಮ್ಮಿನೇ. ಹಬ್ಬ ಮಾಡ್ತಾರೆ, ಹಬ್ಬ ಮಾಡೋಲ್ಲ ಅಂತಲ್ಲ, ಸ್ವೀಟ್ ಅದನ್ನು ಮಾಡ್ತಾರೆ. ಸೊ ದಾವಣಗೆರೆಯಲ್ಲಿ ಕುರಿ ಅದೇನೇ ಕಡೆ ಇದ್ದಿದ್ರು, ಸೊ ಅದು ಈ ಸೈಡ್ ಅಷ್ಟೇ. ಹಳೆ ದಾವಣಗೆರೆಯಲ್ಲಿ ಫುಲ್ಲು ಜೋರಾಗಿ ಮಾಡ್ತಾರೆ. ಜೋರೇನು ದಾವಣಗೆರೆ ಹಬ್ಬ ಅಲ್ಲ ಇದು, ಫುಲ್ಲು ಗ್ರ್ಯಾಂಡಾಗಿ. ನಾವು ಬರೋಣ, ಅವಾಗ ಇಷ್ಟು ಫ್ರೀ ಸಿಗೋಲ್ಲ. ಒಬ್ಬರು ದಿನ ಬಂದು ವಿಡಿಯೋ ಕವರ್ ಮಾಡ್ತೀನಿ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸಿಗೂ. ಸೊ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಎಲ್ಲರೂ ಬನ್ನಿ.